ಎಲ್ಲರಿಗೂ ನಮಸ್ಕಾರ. ನಾನಿವತ್ತು ಜೋಳದ ರೊಟ್ಟಿ ಮಾಡಿದ್ದೀನಲ್ಲ, ಅದಕ್ಕೆ ಹೀರೆಕಾಯಿ ಪಲ್ಯ ಮಾಡ್ತಾ ಇದ್ದೀನಿ. ಹೀರೆಕಾಯಿ ಪಲ್ಯ ಸಿಂಪಲ್ ಪಲ್ಯ, ಸಿಂಪಲ್ ಹೀರೆಕಾಯಿ ಪಲ್ಯ ಸಖತ್ತಾಗಿರುತ್ತೆ. ಜಾಸ್ತಿ ಮಸಾಲೆಗಳನ್ನು ಬಳಸೋದಿಲ್ಲ. ನಾನು ಈ ವಿಡಿಯೋ ಮಾಡೋದಕ್ಕಿಂತ ಮುಂಚೆ, ನೀವಿನ್ನು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಈ ವಿಡಿಯೋ ಕೆಳಗಡೆ ಇರುವ ರೆಡ್ ಕಲರ್ ಸಬ್ಸ್ಕ್ರೈಬ್ ಬಟನ್ ಒತ್ತಿ, ಹಾಗೆ ಪಕ್ಕದಲ್ಲಿರುವ ಬೆಲ್ ಐಕಾನ್ ಕೂಡ ಒತ್ತಿ, ನಮ್ಮ ಮುಂದಿನ ಎಲ್ಲ ಹೊಸ ವಿಡಿಯೋಗಳ ನೋಟಿಫಿಕೇಷನ್ಗಳು ನಿಮಗೆ ಮೊದಲು ಬಂದು ತಲುಪುತ್ತವೆ, ನೀವೇ ಮೊದಲು ನೋಡಬಹುದು. ನಮ್ಮ ವಿಡಿಯೋಗಳಿಗೆ ಪ್ರೋತ್ಸಾಹಿಸಿ, ಕನ್ನಡದ ವಿಡಿಯೋಗಳನ್ನು ಪ್ರೋತ್ಸಾಹಿಸಿ. ನೋಡಿ ಈಗ ಹೀರೆಕಾಯಿ ಪಲ್ಯ ಯಾವ ರೀತಿ ಮಾಡ್ಕೊಂಬಂದೆ ಅಂತ ನೋಡೋಣ. ಎಲ್ಲರಿಗೂ ನಮಸ್ಕಾರ. ನಾನು ಈ ದಿನ ನೋಡಿ ಹೀರೆಕಾಯಿ ತೊಗೊಂಡಿದ್ದೀನಿ, ಒಂದು ದೊಡ್ಡದಿದೆ. ಇದರಲ್ಲಿ ಹೀರೆಕಾಯಿ ಪಲ್ಯ ಮಾಡ್ತಾ ಇದ್ದೀನಿ. ಇವಾಗ ಹೀರೆಕಾಯಿ ಪಲ್ಯಕ್ಕೆ ಹೆಚ್ಕೊಂಡು ತೆಂಗಿನಕಾಯಿ ತುರ್ಕೊಂಡು ಎಲ್ಲ ರೆಡಿ ಮಾಡ್ಕೊಳ್ತಾ ಇದ್ದೀನಿ. ನೋಡಿ ತೆಂಗಿನಕಾಯಿ ತುರಿದು ಹಾಗೆ ಇಟ್ಟಿದ್ದು, ಫ್ರಿಜ್ಜಲ್ಲಿ ಇಟ್ಟಿದ್ದಕ್ಕೆ ಏನೂ ಆಗಿರೋದಿಲ್ಲ. ಹಾಗೆ ಮೇಲೆ ಇಟ್ಟರೆ ಅದು ಒಂದು ಸ್ವಲ್ಪ ಬೂಸ್ ಬಂದಂಗೆ ಆಗುತ್ತೆ. ಫ್ರಿಜ್ಜಲ್ಲಿ ಈ ರೀತಿ ಇಟ್ಟರೆ ಉಪಯೋಗಿಸ್ಕೋಬಹುದು. ನೋಡಿ ಹಸಿ ಕರಿಬೇವು ಒಂದು ಸ್ವಲ್ಪ ಪೀಸ್ ಮಾಡಿ ಇಟ್ಕೊಂಡಿದ್ದೀನಿ, ದೊಡ್ಡ ದೊಡ್ಡ ಎಲೆ ಇತ್ತು ಅಂತ. ಎರಡು ಈರುಳ್ಳಿ, ಇದನ್ನು ಕೂಡ ಸಣ್ಣದಾಗಿ ಹೆಚ್ಕೋತೀನಿ. ಒಂದು ಸ್ವಲ್ಪ ಕೊತ್ತಂಬರಿ ಸೊಪ್ಪು, ಅದನ್ನು ಹೆಚ್ಕೋಬೇಕು. ಮೆಣಸಿನ್ಕಾಯಿ ಮತ್ತು ಇದನ್ನು ಏಣ್ ಮಾತ್ರ ತೆಗೆದ್ಬಿಟ್ಟು ಸಣ್ಣದಾಗಿ ಹೆಚ್ಕೋತಾ ಇದ್ದೀನಿ. ನೋಡಿ ಈರುಳ್ಳಿ ಹೆಚ್ಕೊಂಡಿದ್ದೀನಿ, ತೆಂಗಿನಕಾಯಿ ತುರ್ಕೊಂಡಿದ್ದೀನಿ, ಹಸಿರು ಮೆಣಸಿನ್ಕಾಯಿನೂ ಕೂಡ ಸಣ್ಣಗೆ ಹೆಚ್ಕೊಂಡಿದ್ದೀನಿ, ಗಾಲ್ ಗಾಲಿ ಥರ. ಇದು ಕರಿಬೇವು, ಇದು ಕೊತ್ತಂಬರಿ. ನೋಡಿ ಹೀರೆಕಾಯಿ ಒಂದು ಸುಮ್ಮನೆ ಏನಷ್ಟೇ ಮಾತ್ರ ಇದು ಮಾಡಿಕೊಂಡು ಈ ರೀತಿ ಗಾಲ್ ಗಾಲಿಯಾಗಿ ಹೆಚ್ಕೊತಾ ಇದ್ದೀನಿ. ಇವತ್ತು ನಾನು ಇದಿಷ್ಟನ್ನೆಲ್ಲ ಬಳಸ್ಬಿಟ್ಟು ಸಿಂಪಲ್ ಹೀರೆಕಾಯಿ ಸಿಂಪಲ್ ಪಲ್ಯ ಮಾಡ್ತಾ ಇದ್ದೀನಿ. ನೋಡಿ ಸಿಂಪಲ್ ಪಲ್ಯ ಅಂದರೆ ಒಗ್ಗರಣೆಗೆ ಹೆಚ್ಚು ಮಸಾಲೆಗಳನ್ನು ಬಳಸ್ತೆ. ಸಾಸಿವೆ, ಜೀರಿಗೆ, ಕಡಲೆಬೇಳೆ, ಇನ್ನು ಕರಿಬೇವು ಎಲ್ಲ ಇದೆ, ಈರುಳ್ಳಿ ಎಲ್ಲ ಅಲ್ಲೇ ಇದೆ. ಸಿಂಪಲ್ ಪಲ್ಯಕ್ಕೆ ಇಷ್ಟೇ ನಾನು ಮಸಾಲೆ ಬಳಸೋದು. ಎಣ್ಣೆ ತೊಗೊಂಡಿದ್ದೀನಿ, ಈಗ ಸಿಂಪಲ್ ಪಲ್ಯ ಮಾಡೋಣ. ಮಸಾಲೆಗಳನ್ನು ಬಳಸೋದಿಲ್ಲ, ಬೇರೆ ಹೆಚ್ಚಿಗೆ ಮಸಾಲೆಗಳನ್ನು. ನೋಡಿ ನಾನೀಗ ಗ್ಯಾಸ್ ಮೇಲೆ ಒಂದು ಮಣ್ಣಿನ ಪಾತ್ರೆ ಇಟ್ಟಿದ್ದೀನಿ, ಅದಕ್ಕೆ ಎರಡೂವರೆ ಚಮಚ ಎಣ್ಣೆ ಹಾಕಿದ್ದೀನಿ. ಎಲ್ಲ ಸ್ಪ್ರೆಡ್ ಮಾಡ್ತಾ ಇದ್ದೀನಿ. ನೋಡಿ ಇವಾಗ ಎಣ್ಣೆ ಕಾದಿದೆ, ಸಾಸಿವೆ ಮತ್ತು ಜೀರಿಗೆ ಹಾಕ್ತಾ ಇದ್ದೀನಿ. ನೋಡಿ ಸಾಸಿವೆ ಸಿಡಿತಾ ಇದೆ, ನಾನು ಕರಿಬೇವನ್ನ ಪೀಸ್ ಮಾಡಿ ಹಾಕ್ತಾ ಇದ್ದೀನಿ. ಪೀಸ್ ಮಾಡಿ ಹಾಕಿದ್ರೆ ಅಷ್ಟೊಂದು ಸಿಡಿಯೋದಿಲ್ಲ. ಇದ್ರ ನಂತರ ನೋಡಿ ಹಸಿರು ಮೆಣಸಿನಕಾಯಿ ಮತ್ತು ಈರುಳ್ಳಿ. ಇದನ್ನೊಂದು ಸ್ವಲ್ಪ ಚೆನ್ನಾಗಿ ಮಾಗಿಸ್ಕೊಳ್ಳೋಣ, ಪಲ್ಯ ಟೇಸ್ಟ್ಫುಲ್ ಆಗುತ್ತೆ. ಒಂದು ಎರಡು ಮೂರು ನಿಮಿಷ ಮಾಗಿಸ್ಕೊಂಡ್ರೆ ಸಾಕು. ನೋಡಿ ಕಡಲೆಬೇಳೆ ಹಾಕಿದ್ದು ಕ್ಯಾಪ್ಚರ್ ಆಗಿರಲಿಲ್ಲ, ಈರುಳ್ಳಿ ಎಲ್ಲ ಬೇಯ್ತಾ ಇದೆ. ನೋಡಿ ಅರ್ಧಂಬರ್ಧ ಬೆಂದಿದೆ ಈರುಳ್ಳಿ. ಒಂದು ಸ್ವಲ್ಪ ಉಪ್ಪನ್ನು ಚುಮುಕಿಸ್ತಾ ಇದ್ದೀನಿ, ಈಗ ಒಂದು ಸ್ವಲ್ಪ ಬೇಗ ಮೆತ್ತಗಾಗುತ್ತೆ. ಇದ್ರ ಜೊತೆಗೆ ಒಂದು ಸ್ವಲ್ಪ ಅರಶಿನ ಹಾಕಿದ್ದೀನಿ. ಈಗ ಅರಿಶಿನ ಮತ್ತು ಒಂದು ಸ್ವಲ್ಪ ಉಪ್ಪು ಹಾಕಿರೋದ್ರಿಂದ ಗ್ಯಾಸನ್ನು ಸಣ್ಣಗೆ ಮಾಡಿ ಇದನ್ನು ಮುಚ್ಚಿ ಬೇಯಿಸ್ಕೊಳ್ತಾ ಇದ್ದೀನಿ. ನೋಡಿ ಒಗ್ಗರಣೆ ಘಮ ತುಂಬ ಚೆನ್ನಾಗಿ ಬರ್ತಾ ಇದೆ, ಇಷ್ಟ ಆದರೆ ಸಾಕು. ಈಗ ನಾನು ಹೀರೆಕಾಯಿಯನ್ನು ತುಂಬ್ತಾ ಇದ್ದೀನಿ. ಹೀರೆಕಾಯಿಗೋಸ್ಕರ ಒಂದು ಇನ್ನೊಂದು ಸ್ವಲ್ಪ ಉಪ್ಪು ಹಾಕ್ತಾ ಇದ್ದೀನಿ. ಇದನ್ನು ಕೈಯಾಡೋದಕ್ಕಿಂತ ಮುಂಚೆ ಒಂದು ಲೋಟ ನೀರು ಹಾಕ್ತಾ ಇದ್ದೀನಿ. ಉಪ್ಪು ಕೂಡ ಹಾಕಿದ್ದೀನಿ, ಕೆಳಗಡೆ ಒಗ್ಗರಣೆ ಇದೆ. ಈಗ ಇದನ್ನು ಮತ್ತೆ
ಇದ್ದಾವೆ ಬೇಯಿಸ್ಕೊಳ್ತಾ ಇದೀನಿ ಒಂದು 3 ನಿಮಿಷ ಬೇಯಿಸಿದ್ರೆ ಸಾಕು ನೋಡಿ ಈಗ 3 ನಿಮಿಷ ಆಗಿದೆ ನಾನು ಹೀರೆಕಾಯಿ ಹಾಕಾದ ಮೇಲೆ ಕೈ ಆಡಿರಲಿಲ್ಲ ಈಗ ನೋಡಿ ಕೊತ್ತಂಬರಿ ಸೊಪ್ಪು ಹಾಕ್ತಾ ಇದೀನಿ ಕೊತ್ತಂಬರಿ ಸೊಪ್ಪು ಇಷ್ಟ ಬೇಕಾದರೂ ಹಾಕಬಹುದು ಈಗ ನೋಡಿ ತೆಂಗಿನಕಾಯಿ ಹಾಕ್ತಾ ಇದೀನಿ ಇದರ ಜೊತೆಗೆ ರುಚಿಗೆ ಬೇಕಾಗುವಷ್ಟು ಉಪ್ಪನ್ನು ಈಗಲೇ ಹಾಕ್ತಾ ಇದೀನಿ ಈಗ ಕೈ ಆಡ್ತಾ ಇದೀನಿ ಮೇಲೆ ಈಗ ತೆಂಗಿನಕಾಯಿಯಿಂದ ರಸ ಮತ್ತೆ ಕೊತ್ತಂಬರಿ ಸೊಪ್ಪಿಂದ ರಸದೊಳಗಡೆನೆ ಹೀರೆಕಾಯಿ ಚೆನ್ನಾಗಿ ಬೇಯುತ್ತೆ ಕೆಳಗಡೆ ಒಗ್ಗರಣೆ ಇತ್ತಲ್ಲ ಒಗ್ಗರಣೆ ರಸ ಎಲ್ಲ ಬಿಟ್ಕೊಂಡು ಅರ್ಧಂಬರ್ಧ ಬೆಂದಿದೆ ಈಗ ನೋಡಿ ಸ್ವಲ್ಪ ಒಂದು ಲೋಟದಲ್ಲಿ ನೀರು ನಿಗ್ಗಿಸ್ಕೊಂಡಿದ್ದೆಲ್ಲ ಅದನ್ನ ಹಾಕಿದಿನಿ ಈಗ ಇದನ್ನ ಬೇಯಿಸ್ಕೊಳ್ಳೋಣ ಹೀರೆಕಾಯಿ ಮೆತ್ತಗೆ ಬೇಯೋವರೆಗೂ ಬೇಯಿಸ್ಕೊಳ್ಳೋಣ ನೋಡಿ ಹೀರೆಕಾಯಿ ಮೆತ್ತಗಾಗೋವರೆಗೂ ಬೇಯಿಸಿದಿನಿ ಈಗ ನಾನು ಇದಕ್ಕೆ ಗುರೆಳ್ ಪುಡಿ ಅಥವಾ ಹುಚ್ಚೆಳ್ ಪುಡಿ ಅಥವಾ ಚಟ್ನಿ ಪುಡಿ ಇದಕ್ಕೆ ಶೇಂಗಾ ಬೀಜ ಗುರೆಳ್ಳು ಎಲ್ಲ ಹಾಕಿ ಪುಡಿ ಮಾಡಿದ್ದು ಈ ಪುಡಿಯನ್ನ ಹಾಕ್ತಾ ಇದೀನಿ ಈ ಪಲ್ಲಿಕ್ಕೆ ಈ ಗುರೆಳ್ ಪುಡಿ ಹಾಕಿದ್ರೆ ತುಂಬಾ ಚೆನ್ನಾಗಿರುತ್ತೆ ಈಗ ಒಂದು ಸ್ವಲ್ಪ ಉರಿ ಜೋರ್ ಮಾಡ್ಕೊಳ್ತಾ ಇದೀನಿ ಇದುವರೆಗೂ ಸಣ್ಣ ಉರಿನಲ್ಲ ಬೆಂದಿತ್ತು ನೋಡಿ ಹೀರೆಕಾಯಿ ಪಲ್ಯ ಸಕ್ಕತ್ತಾಗಿದೆ ಈಗ ಗುರೆಳ್ ಪುಡಿ ಹಾಕಾದ ಮೇಲೆ ಒಂದು ಸ್ವಲ್ಪ ಕುದಿ ಬಿಟ್ರೆ ಇದು ತುಂಬಾ ಚೆನ್ನಾಗಿ ಆಗುತ್ತೆ ಇದು ಗುರೆಳ್ಳಿಂದ ಹಾಲು ಬಿಟ್ಕೊಂಡಂಗ ಆಗುತ್ತೆ ಆಗ ತುಂಬಾ ಚೆನ್ನಾಗಿ ಆಗುತ್ತೆ ಈಗ ಏನು ಮುಚ್ಚದ ಬೇಡ ಓಪನ್ ಆಗಿ ಒಂದು ಸ್ವಲ್ಪ ಬೇಯಿಸ್ಕೊಳ್ಳೋಣ ನೋಡಿ ಈಗ ಓಪನ್ ಆಗಿ ಕುದಿಸ್ಕೊಂಡಿದ್ದೀನಿ ಕೈ ಆಡ್ಕೊಂಡು ತುಂಬಾ ಚೆನ್ನಾಗಿ ಕುದ್ದಿದೆ ಸಕ್ಕತ್ತಾಗಿದೆ ನೋಡಿ ಸಿಂಪಲ್ ಬಲ್ಯ ಇದಕ್ಕೆ ಎಕ್ಸ್ಟ್ರಾ ಹಾಕಿರೋದು ಅಂದ್ರೆ ಒಂದು ಗುರೆಳ್ ಪುಡಿ ಅಥವಾ ಹುಚ್ಚೆಳ್ ಪುಡಿ ಹಾಕಿದ್ದೀನಿ ಸಕ್ಕತ್ತಾಗಿದೆ ಸಿಂಪಲ್ ಬಲ್ಯ ನೋಡಿ ಈಗ ಓಪನ್ ಆಗಿ ಕುದಿಸ್ಕೊಂಡಿದ್ದೀನಿ ಕೈ ಆಡ್ಕೊಂಡು ತುಂಬಾ ಚೆನ್ನಾಗಿ ಕುದ್ದಿದೆ ಸಕ್ಕತ್ತಾಗಿದೆ ನೋಡಿ ಸಿಂಪಲ್ ಬಲ್ಯ ಇದಕ್ಕೆ ಎಕ್ಸ್ಟ್ರಾ ಹಾಕಿರೋದು ಅಂದ್ರೆ ಒಂದು ಗುರೆಳ್ ಪುಡಿ ಅಥವಾ ಹುಚ್ಚೆಳ್ ಪುಡಿ ಹಾಕಿದ್ದೀನಿ ಸಕ್ಕತ್ತಾಗಿದೆ ಸಿಂಪಲ್ ಬಲ್ಯ ನೋಡಿ ನಾನು ಇವತ್ತು ಜೋಳದ ರೊಟ್ಟಿ ಮಾಡಿದ್ದೀನಿ ಅದಕ್ಕೆ ನೋಡಿ ಚಟ್ನಿ ಪುಡಿ ಹಾಕ್ತಾ ಇದೀನಿ ಇದು ಶೇಂಗಾ ಚಟ್ನಿ ಪುಡಿ ಮತ್ತೆ ಹೀರೆಕಾಯಿ ಪಲ್ಯ ತೆಳುವಾಗಿ ರೊಟ್ಟಿ ಮಾಡಿದೀನಿ ಸಕ್ಕತ್ತಾಗಿದೆ ರೊಟ್ಟಿ ಕೂಡ ನೋಡಿ ಹೀರೆಕಾಯಿ ಪಲ್ಯ ಶೇಂಗಾ ಚಟ್ನಿ ಪುಡಿ ಜೋಳದ ರೊಟ್ಟಿ ತೆಳುವಾಗಿ ಮಾಡಿ ಇಟ್ಟಿರುವಂತದ್ದು ಯಾವಾಗ ಬೇಕಾದರೂ ತಿನ್ನಬಹುದು ಜೋಳದ ರೊಟ್ಟಿನ ಮಾಡಿ ಇಟ್ರೆ ಈ ರೀತಿ ಚಿಕ್ಕ ಚಿಕ್ಕದಾಗಿ ಮುರಿದು ಹಾಕೊಂಡು ಸಕ್ಕತ್ತಾಗಿರುತ್ತೆ ಈ ಹೀರೆಕಾಯಿ ಪಲ್ಯ ಅಂತೂ ನೋಡಿ ಎಷ್ಟು ಚೆನ್ನಾಗಿದೆ ನೋಡಿ ಇದರ ಅನುಕೂಲ ಕೂಡ ಪಡ್ಕೊಳ್ತೀರಾ ಅಂತ ನಾನು ಈ ವಿಡಿಯೋ ಮಾಡಿ ತೋರಿಸಿದ್ದೀನಿ ಈ ವಿಡಿಯೋ ನಿಮಗೂ ಇಷ್ಟ ಆಗಿದ್ದರೆ ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ನಮ್ಮ ಚಾನಲ್ಗೆ ಇದುವರೆಗೂ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಈ ಕ್ಷಣದಿಂದ ಸಬ್ಸ್ಕ್ರೈಬ್ ಆದರೆ ನಿಮ್ಮ ದಿನನಿತ್ಯದ ಅನುಕೂಲಕ್ಕೆ ಬರುವಂತಹ ವಿಡಿಯೋಗಳನ್ನೇ ನಾನು ಮಾಡ್ತಾ ಇರ್ತೀನಿ ಥ್ಯಾಂಕ್ ಯು ಫಾರ್ ವಾಚಿಂಗ್